ಕೊಡಗು ಜಿಲ್ಲೆಯ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ 6ನೇ ವರ್ಷದ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಸ್ಪಂದಿಸಬೇಕು. ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಬಲವರ್ಧನೆಗೆ ಎಲ್ಲರೂ ಶ್ರಮಿಸಬೇಕು ಎಂದರು. ಸರ್ಕಾರಕ್ಕೆ ಸಬಲತೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೆಲವರಿಗೆ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಒಂದು ನಿರ್ಲಕ್ಷ್ಯ. ಆದರೆ ನಾವು ಎಲ್ಲೋದ್ರೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲೇ ತೊಂದರೆ ಕೊಡಬಾರದು ಅಂತ ಹೇಳೋ ಉದ್ದೇಶದಿಂದ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಡಿ ಸಿ ಇರುವಾಗಲೂ ಕೂಡ ಅಷ್ಟೇ, ನಮ್ಮ ಸತೀಶ್ ಅವರು ಡಿ ಸಿ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ, ನಮ್ಮ ಎಲ್ಲರೂ ಕೂಡ ಅವಕಾಶವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನೀವು ಯೋಚನೆ ಮಾಡೋದು, ಬೀದಿ ಬದಿಯವರು ಎಷ್ಟು ಏನೋ ಬಿಸ್ನೆಸ್ ಮಾಡಿದರೆ ಏನು ಟ್ಯಾಕ್ಸ್ ಕಟ್ಟಬೋದು ಏನು ಮಾಡ್ಬೋದು ಅಂತ. ನಮಗೆ ಟ್ಯಾಕ್ಸ್ಗಿಂತ ಭಾಳ ಪ್ರಮುಖವಾದ ವಿಚಾರವೇನಂತಂದರೆ ಅವರ ಆರ್ಥಿಕವಾಗಿ ಸಬಲರಾಗ್ತಾರೆ, ಅದರ ಜೊತೆಗೆ ರೈತರು ಏನು ಬೆಳೆದಂಥ ಹಣ್ಣು ಹಂಪಲುಗಳನ್ನ ಮಾರಿ ಅವರಿಗೂ ಕೂಡ ಒಂದು ರೇಟ್ ಸಿಗುವಂಥ ವ್ಯವಸ್ಥೆ ಆಗುತ್ತೆ. ಡೈರೆಕ್ಟ್ ಅಲ್ಲದ್ರೂ ಕೂಡ ಇಂಡೈರೆಕ್ಟ್ ಆಗಿ ಆರ್ಥಿಕವಾಗಿ ಒತ್ತು ಕೊಡುವಂಥ ಕೆಲಸವನ್ನು ಬೀದಿ ಬದಿಯ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತಂದರೆ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಯಾವುದಾದ್ರೂ ಕೊಡಗಿನಲ್ಲಿ ರಿಸಾರ್ಟ್ ಆದಾಗ ಎಲ್ಲರೂ ಬೈತಾ ಇದ್ರೆ ಯೋ ರಿಸಾರ್ಟ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ, ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಲಿದೆ, ಅಲ್ಲದೆ ಸ್ಥಳೀಯ ಆಡಳಿತ ಮಂಡಳಿಗಳ ವತಿಯಿಂದ ಅನುದಾನ ಮೀಸಲಿಡಲು ಸೂಚಿಸುತ್ತೇನೆ. ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸಂಘಟಿತರಾಗಬೇಕು. ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸಲು ಸದಾ ನಿಮ್ಮ ಜೊತೆಯಲ್ಲಿ ಇರುವುದಾಗಿ ತಿಳಿಸಿದರು. ಕಷ್ಟಕ್ಕಿದ್ದಾಗ ನಾವು ಇದ್ದೇ ಇರ್ತೀವಿ. ನನಗೆ ಗೊತ್ತಿರಂಗೆ ಮಡಿಕೇರಿಯಲ್ಲಿ ಅವತ್ತು ಘಟನೆ ನಡೀತು. ಯಾಕೆ ಘಟನೆ ನಡೀತು ಅಂತ ನಾನು ಹೇಳ್ಬಿಡ್ತೀನಿ. ಮಡಿಕೇರಿಯಲ್ಲಿ ಒಬ್ರು ಯಾರೋ ಒಬ್ಬರನ್ನ ಪ್ರೈಸ್ ಅಂದರೆ ಆ ವಸ್ತುನ ಪ್ರೈಸ್ 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಆ ಸಂದರ್ಭದಲ್ಲಿ ಗ್ಯಾರಂಟಿ ಜನ ಅಂದರೆ ಈಗ ಒಂದು ಸ್ವಲ್ಪ ಸ್ವಲ್ಪ ಚೌಕಾಸಿ ನಾನು ಮಾಡಿದೆ, ಏ 100 ರೂಪಾಯಿ, ಏ 50 ರೂಪಾಯಿ ಕಡಿಮೆ ಮಾಡಿಕೊಡ್ರಿ ಅಂತ ನಾವು ಕೇಳ್ತೀವಿ. ನಮ್ಮ ಅಭಿಪ್ರಾಯ ಏನು, ನಿಮಗೂ ಲಾಸ್ ಆಗಬಾರ್ದು, ಕಸ್ಟಮರ್ಗೂ ಕಡಿಮೆ ಆಗಬಾರ್ದು ಅಂದರೆ ವರ ಜಾಸ್ತಿ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಅವತ್ತಿನ ಪರಿಸ್ಥಿತಿಲಿ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡಿ 50 ರೂಪಾಯಿ ಇರೋದನ್ನ ವಸ್ತು 200 ರೂಪಾಯಿನೋ ಏನು ಅದೇ ಕರೆಕ್ಟಾಗಿ ಏನು ಹೇಳ್ತಾರೆ, ಮಾತ್ರ ಆ ಮಟ್ಟಕ್ಕೆ ಅಂತ ಗಲಾಟೆ ನಡೆದಾಗ ಕೈ ಕೈಯೇ ಮಾಡಿ ಗಲಾಟೆ ನಡೀತು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಎಲ್ಲರೂ ಕ್ಲೀನಾಗಿ ಅಣ್ತಂದಿರಾಗೆ ನಡ್ಕೊಂಡು ಹೋಯ್ತಿದ್ರು, ಅಡ್ಜಸ್ಟ್ಮೆಂಟ್ ಅಲ್ಲೇ ನಡೀತಿತ್ತು, ಎಲ್ಲ ಚೆನ್ನಾಗಿತ್ತು. ಆ ಒಂದು ಘಟನೆಯಿಂದ ಒಬ್ರು, ನೀವು ಹೇಳ್ದಂಗೆ ನೀವು ವ್ಯಾಪಾರಸ್ಥರು, ನಾವು ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, 1 rotten apple ಈಸ್ ಇನಫ್ ಟು ಸ್ಪಾಯಿಲ್ ದ ರೆಸ್ಟ್ ಆಫ್ ದ ಬಾಸ್ಕೆಟ್. ಅಂದ್ರೆ ಒಂದು ಹಾಳಾಗಿದ ಹಣ್ಣು ಇಡೀ ಬುಟ್ಟಿನ ಹಾಳಂತ ಪರಿಸ್ಥಿತಿ ಮಾಡಂತ ಒಂದು ಅವಕಾಶ ಮಾಡಿಕೊಟ್ಟಿತ್ತು ಅಂತ ನನ್ನ ಅಭಿಪ್ರಾಯ. ಅದಾದ್ಮೇಲೂ ದಸರಾ ಇರೋ ಗಂಟ ನಾನು ಅವಕಾಶನೂ ಮಾಡಿಕೊಟ್ಟೆ ಅವ್ರು ಇರೋಕ್ಕೆ. ಅದಾದ್ಮೇಲೂ ಸ್ವಲ್ಪ ಸ್ವಲ್ಪ ಗಲಾಟೆ ನೀಡಿತು. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರಾಜಾ ಸೀಟಲ್ಲಿ ನಡೆದಂತ ಘಟನೆ. ಅದಾದ್ಮೇಲೆ ನನಗೂ ಗೊತ್ತು ಕಾನೂನು, ನೀವು ಹೇಳ್ದಂಗೆ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಜಾಗ ಕೊಟ್ಟಾದ್ಮೇಲೆ ಅವ್ರನ್ನ ಬದಲಾವಣೆ ಮಾಡಿಸ್ಬೇಕು. ಆಲ್ಟರ್ನೇಟಿವ್ ಜಾಗನೂ ತೋರಿಸಿದ್ರು ಪಾಪ ಮಾತ್ರ ಆಲ್ಟರ್ನೇಟಿವ್. ಬಿಜೆಪಿ ನಗರ ಅಧ್ಯಕ್ಷ ಉಮಾಶಂಕರ್, ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕರಾದ ಕೆ ಸುಧೀರ್ ನಾರಾಯಣ್, ಪುರಸಭೆ ಸದಸ್ಯ ಅಮೃತ್ ರಾಜ್ ಸೇರಿದಂತೆ ಇನ್ನಿತರರು ಇದ್ದರು. ಬೀದಿ ಬದಿ ವ್ಯಾಪಾರಿಯನ್ನ ನಿಜವಾಗಲೂ ಕರೆಕ್ಟ್ ಆಗಿ ಗುರುತಿಸಿದವರು ಸನ್ಮಾನ್ಯ ಮೋದಿಜಿಯವರು.